ಬೇಕಾಗಿಲ್ಲ, ಅವನು ಸತ್ತ ಅಂತೇಳಿ ಅಂದ್ಬಿಡ್ತಾರೆ. ವೇಮುಲ ಅಂತ ಒಬ್ಬ ಹುಡುಗ, ಬಹಳ ಬುದ್ಧಿವಂತ ಹುಡುಗ, ವೇಮುಲನ್ನ ಹೇಗೆ ಸಾಯಿಸಿದ್ರು, ಹಿಂಸೆ ಕೊಟ್ಟು ಸಾಯಿಸಿದ್ರು. ಹೋಗ್ಲಿ, ಇವತ್ತು ಕೂಡ ನಾನು ಹೇಳ್ತೀನಿ, ಬಹಳ ಶಿಕ್ಷಿತರ ಸಂಖ್ಯೆ ಬಹಳ ಕಡಿಮೆ ಇದ್ರೆ, ಸರ್ಕಾರಿ ನೌಕರಿಯಲ್ಲಿ ಇರುವವರಿದ್ದರೆ, ನೀವು ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಕೆಲಸ ನಿರ್ವಹಿಸಲು ನಿರ್ವಹಣೆ ಮಾಡ್ತಾ ಇದ್ದೀರಿ, ನಿಮ್ಗೊಂದು ಆ ವೃತ್ತಿಯನ್ನು ಎಂಜಾಯ್ ಮಾಡ್ತಕ್ಕಂಥ ಮನಸ್ಥಿತಿ ಇದೆಯಾ ಅಂತ ಕೇಳ್ತೇನೆ ನಾನು. ನಾನು ಅಧ್ಯಾಪಕ, ನನಗೆ 25 ವರ್ಷ ಸರ್ವಿಸ್ ಆಗಿದೆ. ನನ್ನ ಶಾಲೆಯಲ್ಲಿ ನಾನು ಇವತ್ತು ಕೂಡ ಅಸ್ಪೃಶ್ಯ ಅಧ್ಯಾಪಕರೇ, ನಾನು ಅಸ್ಪೃಶ್ಯ ಅಧ್ಯಾಪಕ, ನನ್ನನ್ನು ದಲಿತ ಅಧ್ಯಾಪಕ ಅಂತ ನನ್ನ ಸಮಾಜ ಗುರುತಿಸ್ತೇ ಹೊರತಾಗಿ ನೀನು ಕನ್ನಡ ಮೇಷ್ಟ್ರು ಅಂತ ನನ್ನ ಯಾರು ಹೇಳಲ್ಲ. ನಾನು ಕಂಬ ರಣ ಜನ ಹರಿಹರ ರಾಘವಂಕ ಕುಮಾರವ್ಯಾಸನೆಲ್ಲ ಓದ್ಕೊಂಡು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದರೂ ಕೂಡ ನನ್ನ ವಿದ್ಯಾರ್ಥಿಗಳು ನನ್ನ ಆ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆಯಲ್ಲ, ಇದ್ರ ಬಗ್ಗೆ ನಮ್ಗೆ ಎಂದಾದರೂ ಆಲೋಚನೆ ಬಂದಿದೆಯಾ? ನಾವು ಹಂಗಾರೆ ಎಂಥ ಶಿಕ್ಷಣ ಪಡ್ಕೊಂಡಿದ್ದೀವಿ, ಬರೀ ಆ ಉದ್ಯೋಗ ಪಡ್ಕೊಳ್ಳುವಂಥ ಶಿಕ್ಷಣ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ವಿದ್ಯೆ ಮತ್ತು ಅವಿದ್ಯೆ ಅಂತ ಗೊತ್ತಾಗ್ತಾರೆ. ವಿದ್ಯೆ ಅಂತೇಳಿ ಹೇಳಿದ್ರೆ ಅಕಾಡೆಮಿಕಲ್ ಎಜುಕೇಷನ್ ಅಲ್ಲ,